ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ SSP ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನೀವು ನೋಡೋದಾಗಲಿ ಸಾಕಷ್ಟು ವಿದ್ಯಾರ್ಥಿಗಳ ಗುಡ್ ನ್ಯೂಸ್ ಏನಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಕೂಡ ಆಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಕ್ರೆಡಿಟ್ ಆಗಿದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡ್ತಿದೆ. ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಏನು ಎತ್ತದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಬಾರಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ಗೆ ಇಷ್ಟಾದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ, ನಿಮಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಮತ್ತು ಮುಖ್ಯಮಂತ್ರಿ ರೈತನ ಸ್ಕಾಲರ್ಶಿಪ್ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿಲ್ಲ. ನೀವು ಮೇನ್ ಏನು ಮಾಡಬೇಕು ಅಂದರೆ, ನೀವು ಮೇನ್ ಆಗಿ SSP ಸ್ಕಾಲರ್ಶಿಪ್ಪು ಈ ವರ್ಷ 2022 ಸ್ಟೇಟಸ್ನ ಚೆಕ್ ಮಾಡೋಕ್ಕಾಗುತ್ತೆ. ಅಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಶೋ ಮಾಡುತ್ತೆ. ಅಲ್ಲಿ ಡಿಪಾರ್ಟ್ಮೆಂಟ್ ನೋಡಿ ನಿಮಗೆ ಕಣ್ಮುಂದೆ ಕಾಣ್ತಿದೆ. ಸ್ಕ್ರೀನ್ ಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಅಂತ ಹೇಳಿ ತೋರಿಸ್ತದೆ. ಅಲ್ಲಿ ಮೇಲೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಅಂದ್ಬಿಟ್ಟು ಎಸ್ ಅಂತ ಬರ್ತದೆ. ಈ ಥರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದಿದ್ದರೆ ಆಲ್ಮೋಸ್ಟ್ ಯಾರ್ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಪಡ್ಕೊಂಡಿದ್ದೀರಾ, ಇನ್ ಕೇಸ್ ಮುಖ್ಯಮಂತ್ರಿ ರೈತನಿದೆ, ಆ ವಿದ್ಯಾರ್ಥಿಗಳಿಗೆ ಈ ಥರ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂತ ನಿಮಗೆ ಶೋ ಮಾಡ್ತದೆ. ಯಾಕೆ ಶೋ ಮಾಡ್ತದೆ ಅಂದರೆ, ನಿಮ್ಮ ಸ್ಕಾಲರ್ಶಿಪ್ ಒಂದಿರುತ್ತೆ, ಅದಕ್ಕೆ ಶೋ ಮಾಡ್ತಾರೆ. ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಅಂದ್ಬಿಟ್ಟು ಎಸ್ ಅಂತ ಇರ್ತದೆ, ಅಪ್ಲಿಕೇಶನ್ ತಾಲೂಕು ಕೂಡ ಎಸ್ ಆಗಿರ್ತದೆ. ಸದ್ಯಕ್ಕೆ ಈ ವಿದ್ಯಾರ್ಥಿಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ, ಅದಕ್ಕೆ ಇನ್ನೂ ಕೂಡ ಎಸ್ ಆಗಿಲ್ಲ. ಲೇಟರ್ ಸ್ವಲ್ಪ ದಿನ ಆದ ನಂತರ ಇನ್ ಕೇಸ್ ಅವ್ರದ್ದು ಅಪ್ಲಿಕೇಶನ್ ಎಸ್ ಆಗಿ ನಂತರ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಅವರ ಖಾತೆಗೆ ಬರ್ತದೆ. ಇಲ್ಲಿ ನೋಡೋದ್ರೆ ನೀವು ಮೇನ್ ಏನು ಮಾಡಬೇಕಂದ್ರೆ, ಎಷ್ಟು ಮನೆ ಸ್ಟೇಟಸ್ ಚೆಕ್ ಮಾಡಬೇಕು. ಅಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಶೋ ಮಾಡುತ್ತೆ, ಇನ್ ಕೇಸ್ ಲೇಬರ್ ಕಾರ್ಡ್ ಇದೆ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡುತ್ತೆ, ಇನ್ ಕೇಸ್ ನಿಮ್ಮದು ರೈತನ ಇದೆ ಆಗಿದ್ರೆ ಕೂಡ, ನಿಮ್ಮ ತಂದೆ ತಾಯಿ ಹತ್ರ ಅಗ್ರಿಕಲ್ಚರ್ ಇದ್ದರೂ ಕೂಡ ಅದು ಕೂಡ ಶೋ ಮಾಡುತ್ತೆ. ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ಅಲ್ಲಿ ಎರಡು ಶೋ ಮಾಡಿಲ್ಲ, ಇನ್ ಕೇಸ್ ನಿಮ್ಮ ಹತ್ರ ಲೇಬರ್ ಕಾರ್ಡು ಇದೆ, ಮುಖ್ಯಮಂತ್ರಿ ರೈತನಿದಕ್ಕೆ ನೀವು ಕೂಡ ಎಲಿಜಿಬಲ್ ಆಗಿದ್ರೆ ಅಂತ ಹೇಳಿ ಎರಡು ಶೋ ಮಾಡಿಲ್ಲ ಅಂದರೆ, ನೀವು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಬೇಕಾಗುತ್ತೆ ಫಾರ್ ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ರಿಲೇಟೆಡ್ ಕಾರಿಗೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಲೇಬರ್ ಕಾರ್ಡ್ ಕಾರಿಗೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನ ನೀವು ಕಂಡಕ್ಟ್ ಮಾಡ್ಕೊಂಡು ಬೇಗ ಶೋ ಮಾಡಬೇಕಾಗುತ್ತೆ. ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ, ನೀವು ಬೇಗ ಮಾಡಿದ್ರೆ ನಿಮಗೆ ಕೂಡ ಕ್ರೆಡಿಟ್ ಆಗುತ್ತೆ.